ಮುಡಾ ಹಗರಣ ಆರಂಭದಲ್ಲಿ ಕೇಸೇ ಅಲ್ಲ ಅಂದರು. ರಾಜ್ಯಪಾಲರ ಅನುಮತಿ ಕೊಟ್ಟ ಮೇಲೆ ಹೈಕೋರ್ಟಿಗೆ ಹೋಗಿದ್ದಾಯಿತು. ಹೈಕೋರ್ಟ್ ಇಲ್ಲ, ಇದರಲ್ಲಿ ಹಗರಣ ನಡೆದಿದೆ, ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಅನ್ಡೌಟೆಡ್ಲಿ ತನಿಖೆಯಾಗಬೇಕು ಅಂತ ಹೇಳ್ತು. ಅದರ ಆಧಾರದ ಮೇಲೆ ಸೆಷನ್ಸ್ ಕೋರ್ಟು ಲೋಕಾಯುಕ್ತ ಪೊಲೀಸರಲ್ಲಿ FIR ಮಾಡ್ತೀನಿ ಅಂತ ಹೇಳ್ತು. FIR ಆಗಿದೆ, ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಅದಾದ ನಂತರ ಅನೇಕರು ನಿರೀಕ್ಷೆ ಕೂಡ ಮಾಡಿದರು ED ಬರುತ್ತಿದ್ರಲ್ಲಿ ಅಂತ. ED ECIR ಆಗಬಹುದು. ECIR ಆಗಿದೆ ಅನ್ನುವ ಸುದ್ದಿ ಬಂದ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರು ಈ ಸೈಟನ್ನು ನಾನು ಮೂಡಕ್ಕೆ ಬಿಟ್ಕೊಡ್ತೀನಿ ಅಂತ ಪತ್ರ ಬರೆದರು. 6:06 ಸಾಯಂಕಾಲ ಅಷ್ಟೊತ್ತಿಗೆ ED ಅವರು ECIR ದಾಖಲಿಸಿಕೊಂಡಿದ್ದಾರೆ ಅನ್ನುವ ಸುದ್ದಿ ಬಂದದ್ದು. ರಾತ್ರಿ 10:10 ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರ ಪತ್ನಿಯ ಪತ್ರ ಬಂದ್ಬಿಡ್ತು, ಸೈಟೇ ಬಿಟ್ಕೊಟ್ಟು ಬಿಡ್ತೀನಿ ನಾನು ಅಂತ. ಮೂಡಾದ ಕಮಿಷನರ್ ಅನ್ನು ಉದ್ದೇಶಿಸಿ ಪತ್ರ ಇತ್ತು. ಆ ನಂತರ ಅದರ ಜೊತೆಗೆ ಅದು ಜನರನ್ನು ಉದ್ದೇಶಿಸಿ ಬರೆದಿದ್ದ ಪತ್ರ, 2 ಪುಟಗಳ ಭಾವನಾತ್ಮಕವಾದ ಸಾಲುಗಳ ಪತ್ರ. ಮಾರನೇ ದಿವಸ ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಕಮಿಷನರ್ನ ಭೇಟಿಯಾಗಿ ಸೈಟ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಕೊಟ್ಟು ಬಂದರು. ಅನಿರೀಕ್ಷಿತ ವೇಗದಲ್ಲಿ ಮೂಡಾ ಕೆಲಸ ಮಾಡಿತು. ಆವತ್ತೇ ಮಧ್ಯಾಹ್ನ ಕೆಲವೇ ಗಂಟೆಗಳಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿದ್ದರು. ಪಾರ್ವತಿಯವರ ಹೆಸರಿಗಿದ್ದ ಖಾತೆನ ಕ್ಯಾನ್ಸಲ್ ಮಾಡಿಸಲಾಯಿತು. ಕ್ಯಾನ್ಸಲ್ಲೇ ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಅರ್ಜಿ ಕೊಟ್ಟ, ನಮ್ಮ ತಾಯಿಯ ಸೈಟ್ಗಳನ್ನು ತಗೊಂಬಿಡಿ ಅಂತ ತಾಯಿಯ ಹೆಸರಿನಲ್ಲಿ ಅರ್ಜಿ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ತಾಯಿಯ ಹೆಸರಿನಲ್ಲಿ 14 ಸೈಟೇ ಇಲ್ಲ. ಇವತ್ತು ಮಧ್ಯಾಹ್ನ ಈಗ ಆ 14 ಸೈಟ್ಗಳ ಸ್ಟೇಟಸ್ ಏನು ಅಂತ ನೋಡಿದ್ರೆ ಅವುಗಳ ಮಾಲೀಕತ್ವ ಮೂಡಾ ಹತ್ರ ಇದೆ. ಇಡೀ ಪ್ರೊಸೆಸ್ ಮುಗಿದು ಹೋಗ್ಬಿಡ್ತು. ಅನೇಕ ಹಿರಿಯ ನಾಯಕರು, ವಿಪಕ್ಷಗಳ ನಾಯಕರು ಇದನ್ನು ಖಂಡಿಸಿ ಮಾತಾಡಿದ್ರು. ಫಸ್ಟ್ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕು ಅಂದರು. ತರಾತುರಿಯ ವೇಗದಲ್ಲಿ ಆ ಪ್ರಕ್ರಿಯೆಯನ್ನು ಮುಗಿಸಲಾಯಿತು. ಈಗ ದೂರುದಾರರ ಪೈಕಿ, ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣದ ದೂರುದಾರರ ಪೈಕಿ ಒಬ್ಬ ದೂರುದಾರರಾಗಿರುವ ಪ್ರದೀಪ್ ಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡಿಗೆ. ಇಡಿಗೆ ಕಂಪ್ಲೇಂಟ್, ಪ್ರಕರಣದ ತನಿಖೆ ನಡೀತಾ ಇರುವಾಗಲೇ ಸಾಕ್ಷ್ಯ ನಾಶ ನಡೀತಿದೆ ಅಂತ. ಒಂದು ಕಡೆ ಪ್ರಕರಣದ ತನಿಖೆ ನಡೀತಾ ಇರುವಾಗ ಇನ್ನೊಂದು ಕಡೆ ಸಾಕ್ಷ್ಯಗಳನ್ನ ನಾಶಪಡಿಸಲಾಗ್ತಾ ಇದೆ ಅಂತ ಕಂಪ್ಲೇಂಟ್. ತೀವ್ರ ಒತ್ತಡವಿಲ್ಲದ ಹೊರತು ED ಅಧಿಕಾರಿಗಳು ಈ ರೀತಿಯಾಗಿ ವಾಪಸ್ ಸೈಟ್ಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಸೈಟ್ ಕೊಡುವುದಕ್ಕೆ ಹೆಂಗೆ ಒಂದು ಪ್ರಾಸೆಸ್ ಇದೆಯೋ, ಸೈಟ್ ವಾಪಸ್ ತಗೊಳ್ಳೋದಕ್ಕೂ ಅಂಥದ್ದೊಂದು ಪ್ರಾಸೆಸ್ ಇದೆ. ಇದನ್ನ ಮೂಡಾ ಅಧಿಕಾರಿಗಳು ಉಲ್ಲಂಘಿಸಿದ್ದಾರೆ. ಸಾಕ್ಷ್ಯನಾಶದಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಸಾಥ್ ಕೊಡ್ತಾ ಇದ್ದಾರೆ. ಮೂಡಾ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರದೀಪ್ ಅವರ ಕಂಪ್ಲೇಂಟ್. ಇದನ್ನ ಈಗಾಗಲೇ ದಾಖಲಾಗಿರುವ ದೂರಿನ ಜೊತೆಗೆ ಸೇರಿಸಿ ನೋಡ್ತಾರಾ ಅಥವಾ ಪ್ರತ್ಯೇಕ ECIR ದಾಖಲಿಸಿಕೊಳ್ತಾರಾ ಗೊತ್ತಿಲ್ಲ. ಏನೇನಿದೆ ಈ ಕಂಪ್ಲೇಂಟ್ನಲ್ಲಿ? 14 ಸೈಟ್ಗಳನ್ನು ವಾಪಸ್ ಪಡೆಯುವ ಮೂಲಕ ಅಧಿಕಾರ ದುರ್ಬಳಕೆಯಾಗಿದೆ. ಈ ಕೇಸ್ನ ಹಲವು ಪ್ರಮುಖ ಘಟ್ಟಗಳಲ್ಲಿ
ಸಿದ್ದರಾಮಯ್ಯನವರು ಡಿಸಿಎಂ ಆಗಿದ್ರು. 14 ಸೈಟ್ ಹಂಚಿಕೆ ಮಾಡುವಾಗ ಯತೀಂದ್ರ ಮೂಡ ಅಧ್ಯಕ್ಷರಾಗಿದ್ರು, ಸಾರಿ ಮೂಡದ ಸದಸ್ಯರಾಗಿದ್ರು. ಮೂಡ ಅಧಿಕಾರಿಗಳನ್ನ ಬಳಸಿಕೊಂಡು ಈಗ ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೈಟ್ ವಾಪಸ್ ಕೊಡ್ತೀವಿ ಅಂತ ಅರ್ಜಿ ಸಲ್ಲಿಸಿದ ದಿನವೇ ಖಾತೆ ರದ್ದು ಮಾಡಿದ್ದಾರೆ. ಮೂಡ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಸಿಎಂಗೆ ಸಾಥ್ ಕೊಡ್ತಾ ಇದ್ದಾರೆ. ಮನೆಗೆ ಹೋಗಿ ಸಿದ್ದರಾಮಯ್ಯನವರ ಪತ್ನಿಯ ಸಹಿ ಹಾಕಿಸಿಕೊಂಡು ಬಂದಿದ್ದಾರೆ. ಈ 14 ಸೈಟ್ಗಳನ್ನ ಇಡಿ ಅಟ್ಯಾಚ್ ಮಾಡಿಕೊಂಡು, ಅರ್ಥಾತ್ ತನ್ನ ವಶಕ್ಕೆ ತೆಗೆದುಕೊಂಡು, ಎಲ್ಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಬೇಕು. ಕೇವಲ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಮೂಡ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು, ಸಾಕ್ಷ್ಯನಾಶದ ಪ್ರಕರಣ ದಾಖಲಿಸಿ ಅಂತ ಪ್ರದೀಪ್ ಕುಮಾರ್ ಅವರ ಕಂಪ್ಲೇಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.